ತುಂಬಾ ಚೆನ್ನಾಗಿದೆ, ಹೊಟ್ಟೆ ಹಸ್ತಕ್ ಬಂದಾಗ ಎಲ್ಲ ತಿನ್ಬೇಕು ಅನಿಸಿದೆ. ಇದೆ ನವರಸಗಳ ಉಣಬಡಿಸಲು ಪಾವ್ ಬಾರಿ ಸೂಪರ್ ಅಂಡ್ ಮಿರ್ಚಿ ಮಂಡಕ್ಕಿ ಇಸ್ ವೆರಿ ಗುಡ್. ದಾವಣಗೆರೆ ಬೆಣ್ಣೆ ದೋಸೆ ಮಿರ್ಚಿ ಮಂಡಕ್ಕಿ ಪಾವ್ ಬಾಜಿ ತುಂಬಾ ಟೇಸ್ಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ, ಹೊಟ್ಟೆ ಹಸ್ತಕ್ ಬಂದಾಗ ಎಲ್ಲ ತಿನ್ಬೇಕು ಅನಿಸಿದೆ. ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಮತ್ತೆ ಇಲ್ಲಿ ಮಾತ್ರ ಜ್ಯೂಸ್ ತುಂಬಾ ಚೆನ್ನಾಗಿದೆ, ಬೋಬಾಸು, ಅದು ಬಿಟ್ಟರೆ ಅದು ಸ್ಪೈರಲ್ ಟ್ವಿಸ್ಟರ್ಸ್, ಪೊಟಾಟೋ ಟ್ವಿಸ್ಟರ್ಸು ಅಥವಾ ವಡಾಪಾವು ಅಥವಾ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಜೋಳದ ರೊಟ್ಟಿ ನಾವು ಪರ್ಟಿಕ್ಯುಲರ್ ಪ್ಲ್ಯಾನ್ ಅಂತಿಲ್ಲ, ಒಂದು ರೌಂಡ್ ಬರೋದು, ಅಲ್ಲಿ ಏನೇನು ತಿನ್ಬೇಕಂತ ಆಸೆ ಆಗುತ್ತೋ ಅದನ್ನು ತಿನ್ನೋದು. ಮೇಯ್ನಾಗಿ ಒಂದು ಸ್ವಲ್ಪ ಬೇರೆ ಥರ, ಈಗ ಹೊರಗಡೆ ತಿಂತಾನೆ ಇರ್ತೀವಿ, ಈಗ ಪಾನಿಪುರಿ ಚುರುಮುರಿ ಅದೆಲ್ಲ, ಅದು ಬಿಟ್ಟು ಬೇರೆ ಏನಾರ ಇದೆಯಾ ಆ ಥರ ದುಡ್ಕೊಂಡು ಬರ್ತೀವಿ. ಹಾಂ, ಈಗ ಯಾವುದೋ ಇಲ್ಲಿ ಬ್ಲೂಮಿಂಗ್ ಆನಿಯನ್ ಅಂತ ಇದೆ, ಅದೇನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಅಂತ ಅದನ್ನು ಟ್ರೈ ಮಾಡಿದ್ವಿ. ಸೊ ಆ ಥರ ಅಂಬಾರಿ ಲೈಟಿಂಗ್ಸು ಅದು ಆನೆ ಪೂರ್ತಿ ಮೈಸೂರು ಲೈಟಿಂಗ್ಸು ಎಕ್ಸಿಬಿಷನು ಫ್ಲವರ್ ಶೋ. ಸೊ ಇದೆ ಆಹಾರ ಮೇಳ. ಫಸ್ಟು ಚಾಮುಂಡಿ ಬೆಟ್ಟ, ಅದೊಂಥರ ಹೋಗಬೇಕಂತ. ಸೊ ಚಾಮುಂಡಿ ಬೆಟ್ಟ, ಅದು ಬಿಟ್ಟರೆ ನೈಟು ಪೂರ್ತಿ ಲೈಟಿಂಗ್ಸ್ ನೋಡಬೇಕು. ಮತ್ತು ಮೈಸೂರು ಪ್ಯಾಲೇಸು ತುಂಬ ಚೆನ್ನಾಗಿದೆ ಸರ್. ಅಂದರೆ ಇಷ್ಟು ದಿವಸ ಬೇರೆದೆಲ್ಲ ತುಂಬ ಇತ್ತು, ಬಟ್ ಈಗ ಸರಳ ಅಂದರೂ ಒಂಥರ ಲೈಟಿಂಗ್ಸ್ ಇದೆಲ್ಲ ತುಂಬ ಒಂಥರ ಡಿಫ್ರೆಂಟ್ ಆಗಿದೆ, ಮತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಂಥರ ರೆಗ್ಯುಲರ್ ಸರಳತೆ ಅಂತಂದ್ರೂ ಒಂಥರ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ, ಅದು ತುಂಬ ಖುಷಿಯಾಗುತ್ತೆ. ಎಲ್ಲರೂ ಒಂದ್ಸಲ ಬಂದು ಮೈಸೂರು ದಸರಾ ನೋಡಬೇಕು ಅಂತ ಸರ್. ಎಲ್ಲ ಬಂದು ಒಂದ್ಸಲ ಇಲ್ಲಿ ಆಹಾರ ಮೇಳ ಆಗ್ಬೋದು ಅಥವಾ ಇಲ್ಲಿ ಎಕ್ಸ್ಟ್ರಾ ಈವೆಂಟ್ಸ್ಗಳು ನಡೆಯೋದು. ಸೊ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಅದೊಂದಿದೆ. ಸೊ ಈ ಥರ ಡಿಫ್ರೆಂಟಾಗೆಲ್ಲ ಇದೆ. ಮತ್ತು ಜಂಬೂ ಸವಾರಿ ಇದೆಲ್ಲ ಎಲ್ಲ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯುವ ದಸರಾನು ಇದೆ, ಪಕ್ಕದಲ್ಲಿ ಯುವ ದಸರಾ ನಡೀತಿದೆ. ಸೊ ಅದುವೆ ದಾವಣಗೆರೆ ಬೆಣ್ಣೆ ದೋಸೆ ಮಿರ್ಚಿ ಮಂಡಕ್ಕಿ ಪಾವ್ ಬಾಜಿ ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಐ ಲೈಕ್ ಲೈಟಿಂಗ್ಸ್ ಆ್ಯಂಡ್ ಇನ್ ದ ಫ್ಲವರ್ ಶೋ ದ ಮೇಡ್ ಗೇಮ್ಸ್ ಆ್ಯಂಡ್ ಡೆಕೋರೇಷನ್ಸ್ ಆ್ಯಂಡ್ ಫೇಸ್ ಪೇಂಟಿಂಗ್ ಇನ್ ಆರಾಮ್ ಮೇಳ. ದ ಪಾವ್ ಬಾರಿ ಸೂಪರ್ ಆ್ಯಂಡ್ ಮಿರ್ಚಿ ಮಂಡಕ್ಕಿ ಇಸ್ ವೆರಿ ಗುಡ್. ದಚ್ ತುಂಬ ಖುಷಿ ಆಗುತ್ತೆ, ಸ್ಕೂಲ್ಗೆಲ್ಲ ರಜಾ ಸಿಗುತ್ತೆ, ಮತ್ತು ಸ್ಪೆಂಡ್ ಮಾಡ್ಬೋದು ಟೈಮ್ ನನ್ನ ಫ್ಯಾಮಿಲಿ ಜೊತೆ, ಫ್ರೆಂಡ್ಸು ಕೂಡ ಎಂಜಾಯ್ ಮಾಡ್ಬೋದು. ಜನುಮವೇ ಆ ದೊರಕಿದೆ ರುಚಿ ಸವಿಯಲು ತುಂಬ ಚೆನ್ನಾಗಿದೆ, ಹೊಟ್ಟೆ ಹಸ್ತಕ್ ಬಂದಾಗ ಎಲ್ಲ ತಿನ್ಬೇಕು ಅನಿಸಿದೆ. ಇದೆ ನವರಸಗಳ ಉಣಬಡಿಸಲು ದ ಪಾವ್ ಬಾರಿ ಸೂಪರ್ ಆ್ಯಂಡ್ ಮಿರ್ಚಿ ಮಂಡಕ್ಕಿ ಇಸ್ ವೆರಿ ಗುಡ್. ದಚ್ ದಾವಣಗೆರೆ ಬೆಣ್ಣೆ ದೋಸೆ ಮಿರ್ಚಿ ಮಂಡಕ್ಕಿ ಪಾವ್ ಬಾಜಿ ತುಂಬ ಟೇಸ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ಹೊಟ್ಟೆ ಹಸ್ತಕ್ ಬಂದಾಗ ಎಲ್ಲ ತಿನ್ಬೇಕು ಅನಿಸಿದೆ. ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಮತ್ತು ಇಲ್ಲಿ ಮಾತ್ರ ಜ್ಯೂಸ್ ತುಂಬ ಚೆನ್ನಾಗಿದೆ, ಬೋಬಾಸು, ಅದು ಬಿಟ್ಟರೆ ಅದು ಸ್ಪೈರಲ್ ಟ್ವಿಸ್ಟರ್ಸ್, ಪೊಟಾಟೋ ಟ್ವಿಸ್ಟರ್ಸು ಅಥವಾ ವಡಾಪಾವು ಅಥವಾ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಜೋಳದ ರೊಟ್ಟಿ ನಾವು ಪರ್ಟಿಕ್ಯುಲರ್ ಪ್ಲ್ಯಾನ್ ಅಂತಿಲ್ಲ, ಒಂದು ರೌಂಡ್ ಬರೋದು, ಅಲ್ಲಿ ಏನೇನು